ಗುಡ್ ಈವ್ನಿಂಗ್ ಸ್ಟೂಡೆಂಟ್. ಇವತ್ತಿನ ಟಾಪಿಕ್ಕು ಸಾರ್ವಜನಿಕ ಸಾಲ. ಸಾರ್ವಜನಿಕ ಸಾಲ ಅಂದ್ರೆ ಏನು ಅಂತ ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ, ಸರ್ಕಾರ ಮಂಡನೆ ಮಾಡುವಂತಹ ಬಜೆಟ್ನ ಬಗ್ಗೆ ಗೊತ್ತಿರಬೇಕು ಅಂತ. ಸರ್ಕಾರಗಳು ಬಜೆಟನ್ನು ಯಾಕೆ ಮಂಡನೆ ಮಾಡ್ತವೆ, ಯಾಕೆ ಅಂತಂದ್ರೆ ಮುಂದಿನ ಒಂದು ಇಡೀ ವರ್ಷದ ಖರ್ಚು ವೆಚ್ಚಗಳನ್ನ ಮತ್ತು ಸರ್ಕಾರಕ್ಕೆ ಬರುವಂತಹ ಆದಾಯದ ಒಟ್ಟಾರೆ ಪಟ್ಟಿಯನ್ನ ಅಥವಾ ಪತ್ರವನ್ನು ನಾವು ಬಜೆಟ್ಟು ಅಥವಾ ಆಯವ್ಯಯ ಪತ್ರ ಅಂತ ಕರಿತೀವಿ. ಆ ರೀತಿ ಮುಂದಿನ ಒಂದು ಇಡೀ ವರ್ಷಕ್ಕೆ ಬೇಕಾಗಿರುವಂತಹ ಸರ್ಕಾರಕ್ಕೆ ಬೇಕಾಗುವಂತಹ ವೆಚ್ಚವನ್ನು ನಾವು ಸರಿದೂಗಿಸಲಿಕ್ಕೆ ಸರ್ಕಾರಗಳು ತೆರಿಗೆ ಮತ್ತು ತೆರಿಗೇತರ ಆದಾಯ ಮೂಲಗಳನ್ನು ತೆಗೆದುಕೊಂಡು ವೆಚ್ಚಗಳನ್ನು ಮಾಡ್ತಿರ್ತವೆ. ಆ ರೀತಿ ಸರ್ಕಾರಕ್ಕೆ ಬರುವಂಥ ಆದಾಯ ಮತ್ತು ಸರ್ಕಾರ ಮಾಡುವಂಥ ವೆಚ್ಚಗಳ ನಡುವಿನ ವ್ಯತ್ಯಾಸ ಅಂದರೆ, ಸರ್ಕಾರಕ್ಕೆ ಆದಾಯದ ಕೊರತೆಯಾಗಿರ್ಬೋದು, ಕೋಶೀಯ ಕೊರತೆ ಆಗಿರ್ಬೋದು, ಪ್ರೈಮರಿ ಕೊರತೆ ಆಗಿರ್ಬೋದು, ಈ ಥರದ ಕೊರತೆಗಳು ಆಗ್ತವೆ. ಅಂದರೆ ಸರ್ಕಾರ ತನಗೆ ಬರುವಂಥ ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನು ಮಾಡ್ತದೆ. ಆ ರೀತಿ ಹೆಚ್ಚು ವೆಚ್ಚವನ್ನು ಮಾಡಿದಾಗ ಆದಾಯ ಮತ್ತು ವೆಚ್ಚವನ್ನು ಕಳೆದಾಗ ಬರುವಂಥದ್ದು ಡಿಫರೆನ್ಸ್ ಎಕ್ಸ್ಪೆಂಡಿಚರ್. ಆ ಡಿಫ್ರೆಂಟ್ ಎಕ್ಸ್ಪೆಂಡಿಚರ್ನ ಹೆಚ್ಚುವರಿ ವೆಚ್ಚ ಅಂತ ಕರಿತೀವಿ. ಆ ರೀತಿ ಹೆಚ್ಚುವರಿ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಏನು ಮಾಡ್ತದೆ, ಅದನ್ನು ಏನು ಮಾಡ್ತದೆ ಅಂತಂದರೆ, ಆ ಹೆಚ್ಚುವರಿ ವೆಚ್ಚನ ಮಾಡಲಿಕ್ಕೆ ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ತೆಗೆದುಕೊಳ್ತದೆ. ಅಂದರೆ ಸಾಲವನ್ನು ತೆಗೆದು ಅಂದರೆ ಸಾಮಾನ್ಯವಾಗಿ ನಾವು ಜನರು ಸಾಲವನ್ನು ತೆಗೆದುಕೊಳ್ಳೋದನ್ನು ಕೇಳಿದ್ದೀವಿ. ಸರ್ಕಾರವೇ ಸಾಲವನ್ನು ಯಾವ ರೀತಿ ಕೇಳ್ತದೆ? ಹಾಗಾದರೆ ಸರ್ಕಾರಕ್ಕೆ ಸಾಲ ಕೊಡುವಂಥವ್ರು ಯಾರು? ಸರ್ಕಾರ ಸಾಲವನ್ನು ಕೇಳುವಂಥದ್ದಕ್ಕೆ ನಾವು ಸಾರ್ವಜನಿಕ ಸಾಲ ಅಂತ ಕರೆದೆವು. ಸರ್ಕಾರ ಯಾಕೆ ಸಾಲವನ್ನು ಕೇಳ್ತದೆ ಅಂತಂದರೆ, ತಾನಿಗೆ ತಾನು ಮಾಡುವಂಥ ಜನರಿಗೋಸ್ಕರ ಅಥವಾ ದೇಶಕ್ಕೋಸ್ಕರ ಮಾಡುವಂಥ ಹೆಚ್ಚುವರಿ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಮಾಡುವಂಥ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಸಾರ್ವಜನಿಕ ಸಾಲ ಅಂತ ಯಾಕೆ ಕರಿತೀವಿ ಅಂದರೆ, ಸರ್ಕಾರ ತನಗೆ ಬೇಕಾಗಿರುವಂಥ ಹೆಚ್ಚುವರಿ ಹಣವನ್ನು ಜನರಿಂದ ಸಾಲವಾಗಿ ಪಡಿತದೆ. ಆ ರೀತಿ ಪಡೆಯುವಂಥ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಅಂದರೆ ಸರ್ಕಾರವು ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ಸಾರ್ವಜನಿಕ ಸಾಲ ಎಂದು ಹೆಸರು. ಸರ್ಕಾರದ ವರಮಾನಗಳಿಗಿಂತ ವೆಚ್ಚವು ಹೆಚ್ಚಿದ್ದಾಗ ಸಾಲವನ್ನು ಅವಲಂಬಿಸುವುದು ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಸಾರ್ವಜನಿಕ ಸಾಲ ಸಂಯುಕ್ತ ಗಣರಾಜ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹಾಗೂ ನಗರ ಸ್ಥಳೀಯ ಸರ್ಕಾರಗಳನ್ನು ಜನರಿಂದ ಹಣಕಾಸು ಸಂಸ್ಥೆಗಳಿಂದ ವಿವಿಧ ಅವಧಿಗಳಿಗಾಗಿ ಪಡೆಯುವ ಸಾಲಗಳನ್ನು ಸಾಲವೆನ್ನಲಾಗುವುದು. ಅಂದರೆ ಸಾರ್ವಜನಿಕ ಸಾಲವು ಸಂಯುಕ್ತ ಗಣರಾಜ್ಯ ವ್ಯವಸ್ಥೆಯಲ್ಲಿ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ದೇಶದೊಳಗಡೆ ಸರ್ಕಾರವು ಚಾಲನೆ ಆಗ್ತವೆ. ಈ ರೀತಿ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಬಜೆಟನ್ನು ಮಾಡ್ತವೆ, ರಾಜ್ಯ ಸರ್ಕಾರಗಳು ಬಜೆಟನ್ನು ಮಾಡ್ತವೆ ಮತ್ತು ಸ್ಥಳೀಯ ಸರ್ಕಾರಗಳು ಬಜೆಟನ್ನು ಮಾಡ್ತವೆ. ಆದರೆ ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾತ್ರ ಸಾಂವಿಧಾನಿಕವಾಗಿ ಸಾಲವನ್ನು ಪಡೆಯುವಂಥ ಅಧಿಕಾರವನ್ನು ಕೊಡಲಾಗಿದೆ. ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸಾರ್ವಜನಿಕ ಸಾಲವನ್ನು ಅಂದರೆ ಜನರಿಂದ ಸಾಲವನ್ನು ಪಡೆಯುವಂಥ ಅವಕಾಶವನ್ನು ಕೊಟ್ಟಿಲ್ಲ. ಈ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಬಜೆಟನ್ನು ಮಾಡುವಾಗ ಮತ್ತು ಬಜೆಟನ್ನು ಹೆಚ್ಚುವರಿ ವೆಚ್ಚವನ್ನು ಸರಿದೂಗಿಸಲು ಸಾಲವನ್ನು ಪಡೆದುಕೊಳ್ತವೆ. ಆ ರೀತಿ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಲವನ್ನು ಪಡೆದವು. ಕೆಲವೊಂದು ಸಾರಿ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳಿಗೆ ಕೆಲವು ಕಾನೂನು ಅಥವಾ ನಿಯಮಗಳ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಥ ಉದಾಹರಣೆಗಳು ನಮ್ಮಲ್ಲೇ ಇದ್ದಾವೆ. ಇನ್ನು ಸಾರ್ವಜನಿಕ ಸಾಲಗಳ ಎತ್ತುಗಳ ಮೇಲೆ ಯಾವುದೇ ಮಿತಿ ನಿರ್ಬಂಧ ಇರುವುದಿಲ್ಲ. ಆದರೆ ದೇಶದ ನೈಜ ಆರ್ಥಿಕ ಅಭಿವೃದ್ಧಿ ಮಟ್ಟ ಮತ್ತು ಆದಾಯ ವಿತರಣೆ ಸ್ವರೂಪಗಳು ಸಾರ್ವಜನಿಕ ಸಾಲಗಳ ಎತ್ತುಗಳ ಅವಕಾಶಗಳ ಮೇಲೆ ನಿರ್ಬಂಧ ವಿಧಿಸುವುದು. ಅಂದರೆ ಸರ್ಕಾರಗಳಿಗೆ ನೀವು ಸಾಲವನ್ನು ಎತ್ತಲಿಕ್ಕೆ ಅವಕಾಶವನ್ನು ಸಂವಿಧಾನವು ಕೊಟ್ಟಿದ್ದರೂ ಕೂಡ ಎಷ್ಟು ಸಾಲವನ್ನು ಮಾಡಬೇಕು ಅಂತಂದಾಗ ಮಿತಿ ಇರಲಿಲ್ಲ, ಅದಕ್ಕೆ ನಿರ್ಬಂಧ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಆದರೂ ಕೂಡ ಸರ್ಕಾರಕ್ಕೆ ಒಂದು ಇತಿಮಿತಿ ಒಳಗಡೆ ತನ್ನ ಸಾಲವನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ. ಅದು ಎಷ್ಟು ಅಂತಂದರೆ, ತನ್ನ ದೇಶದ ನೈಜ ಆರ್ಥಿಕ ಅಭಿವೃದ್ಧಿ ಮಟ್ಟ ಮತ್ತು ದೇಶದಲ್ಲಿರುವಂಥ ಅಥವಾ ದೇಶಕ್ಕೆ ಬರುವಂಥ ಆದಾಯದ ಪ್ರಮಾಣದ ಮೇಲೆ ತಾನು ಎಷ್ಟು ಸಾಲವನ್ನು ಮಾಡಬೇಕು ಮತ್ತು ಸಾಲ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಆಧಾರದ ಮೇಲೆ ಮತ್ತು ಕೇಂದ್ರ ಬ್ಯಾಂಕು ಮತ್ತು ಹಣಕಾಸು ಆಯೋಗಗಳ ಶಿಫಾರಸುಗಳಿಗೆ ಅನುಗುಣವಾಗಿ ಸಾಲದ ಮಿತಿಯನ್ನು ಹೇರಿಕೊಳ್ಳಲಾಗ್ತದೆ ಅಂತ. ಸಾರ್ವಜನಿಕ ಸಾಲಗಳ ಎತ್ತುಗಳ ಕುರಿತು ಸಾಂಪ್ರದಾಯಿಕ ತತ್ವ ಉತ್ಪಾದಕ ಉದ್ದೇಶಗಳಿಗಾಗಿ ಸರ್ಕಾರ ಸಾಲ ಸಂಗ್ರಹಿಸುವುದು ಯೋಗ್ಯವೆಂದು ಪ್ರತಿಪಾದಿಸುತ್ತವೆ. ಅಡಮ್ ಸ್ಮಿತ್ನಂತಹ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅನುತ್ಪಾದಕ ಉದ್ದೇಶಗಳಿಗೆ
ಸರ್ಕಾರಗಳು ಸಾಲ ಎತ್ತುಗಳು ಕೈಗೊಳ್ಳಬಾರ್ದು ಅಂತ ತಾಕೀತು ಮಾಡಿದ್ದಾರೆ. ಅಂದರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅದು ಅಂದರೆ ಅಡಮ್ ಸ್ಮಿತ್ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಸರ್ಕಾರಗಳು ಸಾಲಗಳನ್ನು ಎತ್ತಲಿಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಆದರೆ ಸಾಲವನ್ನು ಎತ್ತುವಂಥ ಪ್ರಮಾಣವು ಕೇವಲ ಉತ್ಪಾದಕ ಉದ್ದೇಶಗಳಿಗಾಗಿ ಮಾತ್ರ ಆಗಿರಬೇಕು ಅಂತ ಅವರು ಕಂಡೀಷನನ್ನು ಹಾಕ್ಕೊಳ್ತಾರೆ. ಆದರೆ ಕೇನ್ಸ್ ಮತ್ತು ಕೇನ್ಸ್ನ ಅನುಯಾಯಿಗಳು ಸಾಲವನ್ನು ಸರ್ಕಾರಗಳು ಯಾವುದಕ್ಕೆ ಎತ್ತಬೇಕು ಅಂತಂದರೆ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸಾರ್ವಜನಿಕ ಸಾಲವನ್ನು ಎತ್ಕೊಳ್ಬೇಕು ಅಂತೇಳಿ ಅವರು ವಾದವನ್ನು ಮಾಡ್ತಾರೆ. ಈ ರೀತಿ ಸಾರ್ವಜನಿಕ ಸಾಲಗಳು ದೇಶದ ಪ್ರತಿಯೊಂದು ದೇಶವೂ ಕೂಡ ಪ್ರತಿಯೊಂದು ಸರ್ಕಾರಗಳು ಕೂಡ ತನ್ನ ಹೆಚ್ಚುವರಿ ಬಜೆಟನ್ನು ಅಥವಾ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಸಾರ್ವಜನಿಕ ಸಾಲವನ್ನು ತೆಗೆದುಕೊಳ್ಳಾಗ್ತದೆ. ಹಾಗಾದರೆ ಸಾಲವನ್ನು ಯಾಕೆ ತೆಗೆದುಕೊಳ್ಬೇಕು, ಇದರ ಅವಶ್ಯಕತೆ ಏನು ಅಂತ ಅಂದರೆ ನೆಸೆಸಿಟಿ ಆಫ್ ಪಬ್ಲಿಕ್ ಡೆಬಿಟ್ ಅಂತ. ಯಾಕೆ ನಾವು ಸಾರ್ವಜನಿಕ ಸಾಲವನ್ನು ತೆಗೆದುಕೊಳ್ಬೇಕಾದ್ರ ಅವಶ್ಯಕತೆ ಏನು ಅಂತಂದಾಗ ಹಲವಾರು ಅಂಶಗಳನ್ನು ನಾವು ತೆಗೆದುಕೊಳ್ತೇವೆ ಅಂತ. ಒಂದನೇದು ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಅಂದರೆ ಆರ್ಥಿಕ ಯೋಜನೆ ಅನುಷ್ಠಾನ. ಸರ್ಕಾರಗಳು ತೆಗೆದುಕೊಳ್ಳುವಂಥ ಹಲವಾರು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು, ಅವು ಚಾಲನೆಗೊಳ್ಳಬೇಕು ಅಂತಂದರೆ ಹಣ ಬೇಕಾಗ್ತದೆ. ಆ ಹಣವನ್ನು ತರಲಿಕ್ಕೋಸ್ಕರ ಸರ್ಕಾರಗಳು ಸಾಲವನ್ನು ಮಾಡಬೇಕಾಗ್ತದೆ ಅಂತ. ಇನ್ನು ಎರಡನೇದು ಎಕ್ಸ್ಟೆನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ. ಕೇವಲ ಹೊಸ ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದಷ್ಟೇ ಅಲ್ಲದೆ ಈಗಿರುವಂಥ ಈ ಸದ್ಯದ ಪರಿಸ್ಥಿತಿಯಲ್ಲಿರುವಂಥ ಆರ್ಥಿಕ ಚಟುವಟಿಕೆಗಳು ಸ್ಥಿರತೆಯಿಂದ ಸೀಮಿತವಾಗಿ ಪ್ಯಾರಲಲ್ ಆಗಿ ಚಟುವಟಿಕೆಯಿಂದ ಕೂಡಲಿಕ್ಕೆ ಮತ್ತು ಮಾರುಕಟ್ಟೆಗಳು ಗರಿಗೆದರುವಂತೆ ನೋಡಿಕೊಳ್ಳಿಕ್ಕೋಸ್ಕರ ಸರ್ಕಾರಗಳು ಹೊಸ ಹೊಸ ಸಾಲಗಳನ್ನು ಮಾಡೋದ್ರ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಮತ್ತು ಮಾರುಕಟ್ಟೆಯ ಬೆಳವಣಿಗೆಗೋಸ್ಕರ ಮಾಡಬೇಕಾಗ್ತದೆ ಅಂತ. ಇನ್ನು ರೆಮಿಡಿಂಗ್ ದಿ ಪ್ರಾಬ್ಲಮ್ ಆಫ್ ಡಿಪ್ರೆಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಮುಕ್ಕಟ್ಟು ಮತ್ತು ನಿರುದ್ಯೋಗ ನಿವಾರಣೆ ಅಂತ ಅಂದರೆ ಮುಕ್ಕಟ್ಟು ಮತ್ತು ನಿರುದ್ಯೋಗ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರಗಳು ಸಾಲವನ್ನು ಮಾಡಬೇಕಾಗ್ತದೆ ಅಂತ. ಅಂದರೆ ದೇಶದಲ್ಲಿರುವಂತಹ ಸಾಲಗಳನ್ನು ಅಂದರೆ ನಿರುದ್ಯೋಗವನ್ನು ಹೋಗಲಾಡಲಿಕ್ಕೋಸ್ಕರ ಸರ್ಕಾರಗಳು ಹೆಚ್ಚುವರಿ ಸಾಲವನ್ನು ತೆಗೆದುಕೊಂಡು ಬಂದು ಕೈಗಾರಿಕೆಗಳನ್ನು ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಹೊಸ ಹೊಸ ಉದ್ಯೋಗಗಳನ್ನು ಹುಟ್ಟಾಕೋದ್ರ ಮುಖಾಂತರ ಆರ್ಥಿಕ ಅವರ್ತದಲ್ಲಿನ ಮುಗ್ಗಟ್ಟನ್ನು ಮತ್ತೆ ಮತ್ತೆ ಬೆಳವಣಿಗೆ ಮಾಡಲಿಕ್ಕೋಸ್ಕರ ಎತ್ತರಿಸ್ಲಿಕ್ಕೋಸ್ಕರ ಬಿಸ್ನೆಸ್ ಸೈಕಲ್ಸನ್ನು ರೊಟೇಷನ್ ಮಾಡಲಿಕ್ಕೋಸ್ಕರ ಸರ್ಕಾರಗಳು ಹೊಸ ಸಾಲ ತರೋದ್ರ ಮುಖಾಂತರ ಹೊಸ ಉದ್ಯೋಗಗಳನ್ನು ಹುಟ್ಟಿಸಬೇಕಾಗ್ತದೆ ಅಂತ. ಇನ್ನು ನೆಕ್ಸ್ಟು ಕ್ರಿಯೇಷನ್ ಆಫ್ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಂದರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ನಿರ್ಮಾಣ ಅಂತ. ಅಂದರೆ ಸರ್ಕಾರಗಳು ಸಮಾಜದಲ್ಲಿ ಬಂಡವಾಳದ ನಿರ್ಮಾಣ ಮಾಡಲಿಕ್ಕೆ ಹೊಸ ಹೊಸ ಬಂಡವಾಳವನ್ನು ನಿರ್ಮಾಣ ಮಾಡಲಿಕ್ಕೆ ಉದ್ದಿಮೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಹಸಿ ಉದ್ದಿಮೆಗಳಿಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಸಾಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಹೊಸ ಹೊಸ ಅವಕಾಶವನ್ನು ಮಾಡಿಕೊಳ್ಳಿಕ್ಕೋಸ್ಕರ ಈ ಮೌಲ್ಯೋತ್ಪಾದಕವಾಗಿರುವಂಥ ಬಂಡವಾಳಗಳನ್ನು ಹೆಚ್ಚು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಸರ್ಕಾರಗಳೇ ಉದ್ದೇಶಪೂರ್ವಕವಾಗಿ ಸಾಲವನ್ನು ಮಾಡಿಕೊಂಡು ಬಂದು ಬಂಡವಾಳವನ್ನು ಕೂಡಬೇಕಾಗ್ತದೆ ಅಂತ. ನೆಕ್ಸ್ಟು ಇನ್ಕ್ರೀಸಿಂಗ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅಂದರೆ ರಕ್ಷಣಾತ್ಮಕ ವೆಚ್ಚಗಳು ಅಂತ. ಪ್ರತಿಯೊಂದು ದೇಶಗಳು ಕೂಡ ತನ್ನ ದೇಶದ ರಕ್ಷಣೆಗೋಸ್ಕರ ಆರ್ಮಿಯನ್ನು ಅಂದರೆ ಸೈನಿಕ ದಳವನ್ನಾಗಿರ್ಬೋದು, ವೆಪನ್ಗಳನ್ನಾಗಿರ್ಬೋದು, ಮಿಷಲ್ಗಳನ್ನು ಬೆಳವಣಿಗೆ ಮಾಡಬೇಕಾಗ್ತದೆ ಮತ್ತು ಅವುಗಳನ್ನು ನಿರಂತರವಾಗಿ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ತೊಡಗಿಸ್ಬೇಕಾಗ್ತದೆ. ಯಾಕೆಂದರೆ ತನ್ನ ದೇಶದ ಸುರಕ್ಷತೆಗೋಸ್ಕರ ಪ್ರತಿಯೊಂದು ದೇಶಗಳು ಕೂಡ ಹೊಸ ಹೊಸ ಆಧುನಿಕ ತಂತ್ರಜ್ಞಾನದ ಉಪಕರಣಗಳನ್ನು ಮತ್ತು ಯುದ್ಧ ವಿಮಾನಗಳನ್ನು ಖರೀದಿಸಲಿಕ್ಕೋಸ್ಕರ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಹೆಚ್ಚುವರಿ ಸಾಲವನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ. ಇನ್ನು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಕ್ಲೈಮೇಟ್ಸ್ ಅಂದರೆ ಪ್ರಾಕೃತಿಕ ವಿಕೋಪಗಳ ನಿವಾರಣೆ. ಸರ್ಕಾರಗಳು ಎಷ್ಟೇ ಕೆಲಸವನ್ನು ನಿರ್ವಹಿಸಿದರೂ ಕೂಡ ಪ್ರಕೃತಿ ಕೆಲವು ಸಾರಿ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಸುನಾಮಿ, ಆಮೇಲೆ ಚಂಡಮಾರುತಗಳಂತಹ ಸಮಸ್ಯೆಗಳನ್ನು ಮಾಡಿಕೊಳ್ತದೆ. ಆ ರೀತಿ ಸಮಸ್ಯೆಗಳನ್ನು ಸರಿದೂಗಿಸ್ಲಿಕ್ಕೋಸ್ಕರ ಸರ್ಕಾರಗಳು ಕೆಲವು ಮೊತ್ತದ ಹಣವನ್ನು ತೆಗೆದಿಡಬೇಕಾಗ್ತದೆ. ಅದಕ್ಕೂ ಕೂಡ ಸರ್ಕಾರಗಳು ಹೆಚ್ಚುವರಿ ಹಣವನ್ನು ತೊಡಗಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಪ್ರಸ್ತುತವಾಗಿ ನಾವು ಅನುಭವಿಸ್ತಾ ಇರುವಂತಹ ಕೋವಿಡ್ 19 ಅನ್ನು ಕೊರೋನಾ ವೈರಸ್ನ
ವಿರುದ್ಧವಾಗಿ ನಾವು ಈಗ ಹೋರಾಡ್ತೇವೆ. ಇದಕ್ಕೋಸ್ಕರ ಸರ್ಕಾರಗಳು ಅತಿ ಹೆಚ್ಚು ಅಂದರೆ 15,000 ಕೋಟಿಯಷ್ಟು ಹಣವನ್ನು ಸರ್ಕಾರ ಈಗ ಈ ವೈರಸ್ಸನ್ನು ತಡಲಿಕ್ಕೋಸ್ಕರ ವೆಚ್ಚವನ್ನು ಮಾಡ್ತಾರೆ. ಈ 15,000 ಕೋಟಿಯಷ್ಟು ಹಣ ಅನುತ್ಪಾದಕವಾಗಿ ಇದ್ದರೂ ಕೂಡ ದೇಶದ ಮತ್ತು ದೇಶದ ಜನರ ಸುರಕ್ಷತೆಗೋಸ್ಕರ ಅನಿವಾರ್ಯವಾಗಿ ಈ ಹಣವನ್ನು ತೊಡಗಿಸ್ಬೇಕಾಗಿ ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಕೂಡ ಸರ್ಕಾರವು ಸಾಧ್ಯವಾದಷ್ಟು ಸಾಲವನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ. ಇನ್ನು ಇಂಪ್ಲಿಮೆಂಟೇಷನ್ ಆಫ್ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂದರೆ ಜನಪ್ರಿಯ ಯೋಜನೆಗಳ ಅನುಷ್ಠಾನಕ್ಕಾಗಿ ಕೂಡ ಕೆಲವು ಸಾರಿ ಸರ್ಕಾರಗಳು ಸಾಲವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ. ಅಂದರೆ ಪ್ರತಿಯೊಂದು ಸರ್ಕಾರಗಳು ಕೂಡ ತಾನು ವೆಲ್ಫೇರ್ ಗೌರ್ಮೆಂಟ್ ಜನರ ಕಲ್ಯಾಣದ ಸರ್ಕಾರ ಅನ್ನಿಸ್ಕೊಳ್ಳಿಕ್ಕೋಸ್ಕರ ಜನರಿಗೆ ಒಳ್ಳೊಳ್ಳೆ ಯೋಜನೆಗಳಂದರೆ ಜನರಿಗೆ ಅವರ ಮನೆಯ ಮತ್ತು ಅವರ ಮನ ತಲುಪುವಂಥ ಯೋಜನೆಗಳನ್ನು ಹಾಕ್ಕೊಳ್ತವೆ. ಉದಾಹರಣೆಗೆ ಅನ್ನಭಾಗ್ಯ ಆಗಿರ್ಬೋದು, ಶಾದಿ ಭಾಗ್ಯ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಯೋಜನೆಗಳಾಗಿರ್ಬೋದು, ಈ ಥರ 10 ಹಲವಾರು ಯೋಜನೆಗಳನ್ನು ಸರ್ಕಾರವು ಜನರ ಅನುಕೂಲಕ್ಕಾಗಿ ಮತ್ತು ದೂರದೃಷ್ಟಿಯನ್ನು ಇಟ್ಟುಕೊಂಡು ಯೋಜನೆ ಹಾಕೋದು. ಈ ಥರದ ಯೋಜನೆಗಳಿಗೆ ಅತ್ಯಂತ ಹೆಚ್ಚು ಮೊತ್ತದ ಹಣ ಬೇಕಾಗ್ತದೆ. ಆ ರೀತಿ ಮೊತ್ತವನ್ನು ಸರಿದೂಗಿಸಲಿಕ್ಕೆ ಸಾರ್ವಜನಿಕ ಸಾಲವನ್ನು ಎತ್ಕೊಳ್ಬೇಕಾಗ್ತದೆ. ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ಕೇವಲ ಅನ್ನಭಾಗ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವರ್ಷಕ್ಕೆ 5,000 ಕೋಟಿಯಷ್ಟು ಮೊತ್ತವನ್ನು ತೆಗೆದಿಡಬೇಕಾಗ್ತದೆ ಅಂತ. ಇನ್ನು ಎಫಿಷಿಯಂಟ್ ಅಲೋಕೇಷನ್ ಆಫ್ ರಿಸೋರ್ಸಸ್ ಸಂಪನ್ಮೂಲಗಳ ದಕ್ಷ ಹಂಚಿಕೆಗೆ ದೇಶದಲ್ಲಿರುವಂಥ ಪ್ರಾಕೃತಿಕವಾಗಿ ಉಚಿತವಾಗಿ ಸಿಗುವಂತಹ ಪ್ರಾಕೃತಿಕ ಸಂಪನ್ಮೂಲವಾಗಿರ್ಬೋದು ಮತ್ತು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಈ ಥರದ ಸೋರ್ಸ್ಗಳನ್ನು ಸಂಪೂರ್ಣವಾಗಿ ಮತ್ತು ದಕ್ಷಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ತಂತ್ರಜ್ಞಾನ ಮತ್ತು ತಾಂತ್ರಿಕತೆ ಅವಶ್ಯಕತೆ ಬರುತ್ತದೆ. ಮತ್ತು ದೇಶದಲ್ಲಿ ಕೈಗಾರಿಕೆಗಳ ಅವಶ್ಯಕತೆ ಬೇಕಾಗ್ತದೆ. ಆ ರೀತಿ ಕೈಗಾರಿಕೆ ಮತ್ತು ತಂತ್ರಜ್ಞಾನವನ್ನು ಪಡೀಲಿಕ್ಕೋಸ್ಕರ ಸರ್ಕಾರಗಳು ಸಾಲವನ್ನಾದರೂ ಮಾಡಿ ಬೇರೆ ಬೇರೆ ದೇಶಗಳಿಂದ ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಕೂಡ ಹೆಚ್ಚುವರಿ ಸಾಲವನ್ನು ಮಾಡಿಕೊಳ್ತದೆ ಅಂತ. ಇನ್ನು ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಸರ್ಕಾರಗಳು ಆಗಿಂದಾಗ ದೇಶದಲ್ಲಿ ಸಂಭವಿಸುವಂತಹ ಹಣದುಬ್ಬರಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅಂದರೆ ಆರ್ಥಿಕ ಆವರ್ತಗಳು ಬಿಸ್ನೆಸ್ ಸೈಕಲ್ಸನ್ನು ನಿರಂತರವಾಗಿ ಸ್ಟೆಬಿಲಿಟಿಯಾಗಿ ಇಟ್ಕೊಂಡು ಮತ್ತು ಬೆಳವಣಿಗೆ ಹಂತವನ್ನು ಪಡೆಯಲಿಕ್ಕೋಸ್ಕರ ಹಣದುಬ್ಬರ ಆಗದಂತೆ ನೋಡಿಕೊಳ್ಳಿಕ್ಕೆ ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರ ಹಣದುಬ್ಬರವನ್ನು ತಡೀಲಿಕ್ಕೋಸ್ಕರ ಅಂದರೆ ಯಾವಾಗ ಹಣದುಬ್ಬರಗಳಾಗ್ತವೆ ಅಥವಾ ಹಣ ಕುಗ್ಗುವಾಗ್ತದೆ ಆವಾಗ ಹೆಚ್ಚುವರಿ ಸಾಲವನ್ನು ತೆಗೆದುಕೊಂಡು ಸರ್ಕಾರ ದೇಶದಲ್ಲಿರುವಂಥ ಬಡತವನ್ನು ನಿರುದ್ಯೋಗವನ್ನು ಬಂಡವಾಳದ ಸಮಸ್ಯೆಯನ್ನು ಮತ್ತು ಉತ್ಪಾದನಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಅಂತ. ಇನ್ನು ಅನ್ಪಾಪ್ಯುಲಾರಿಟಿ ಆಫ್ ಟ್ಯಾಕ್ಸಸ್ ತೆರಿಗೆಗಳ ಅಪ್ರಿಯತೆ ಕೆಲವೊಂದು ದೇಶದಲ್ಲಿ ಕೆಲವೊಂದು ತೆರಿಗೆಗಳು ಜನರಿಗೆ ಅಪ್ರಿಯವಾಗಿರ್ತವೆ ಅಂದರೆ ಅದರಿಂದ ಯಾವುದೇ ರೀತಿ ಜನರಿಗೆ ಉಪಯೋಗ ಅಥವಾ ಜನರಿಗೆ ಅವು ಪ್ರಿಯವಾಗಿರೋದಿಲ್ಲ, ಆದರೂ ಕೂಡ ಆ ತೆರಿಗೆಗಳನ್ನು ನಾವು ವಿಧಿಸಬೇಕಾಗ್ತದೆ ಅಂತ. ಯಾಕೆ ಅಂತಂದರೆ ಆ ರೀತಿ ತೆರಿಗೆಗಳನ್ನು ವಿಧಿಸೋದ್ರಿಂದ ಹೆಚ್ಚು ಸರ್ಕಾರಕ್ಕೆ ಆದಾಯ ಬರ್ತದೆ. ಆದರೆ ಅತಿಯಾಗಿರುವಂಥ ತೆರಿಗೆಗಳನ್ನು ತೆರಿಗೆ ಮಟ್ಟವನ್ನು ಹೆಚ್ಚಿಸಿದಾಗ ಜನರು ಸರ್ಕಾರದ ಬಗ್ಗೆ ದಂಗೆ ಹೇಳ್ತಾರೆ. ಆ ರೀತಿ ದಂಗೆ ಹೇಳದಂತೆ ನೋಡ್ಕೊಂಡ್ರೆ ತೆರಿಗೆಗಳ ಪ್ರಮಾಣ ಅಥವಾ ತೆರಿಗೆ ಮಟ್ಟದ ಪ್ರಮಾಣವನ್ನು ಕಡಿಮೆ ಇಡಬೇಕಾಗ್ತದೆ. ಈ ರೀತಿ ತೆರಿಗೆ ಕಡಿಮೆ ಮಾಡಿದಾಗ ಸರ್ಕಾರಕ್ಕೆ ಆದಾಯದ ಪ್ರಮಾಣ ಕಡಿಮೆ ಬರ್ತದೆ. ಆ ರೀತಿ ಸರ್ಕಾರಕ್ಕೆ ಆದಾಯ ಪ್ರಮಾಣ ಕಡಿಮೆ ಬಂದಾಗ ಸರ್ಕಾರಗಳು ತನಗೆ ಬೇಕಾಗಿರುವಂಥ ಹೆಚ್ಚುವರಿ ಆದಾಯ ಅಥವಾ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಸಾರ್ವಜನಿಕ ಸಾಲವನ್ನು ಪಡೆದುಕೊಳ್ಬೇಕಾಗ್ತದೆ ಅಂತ. ಇನ್ನು ಕೊನೆಯದಾಗಿ ಕವರಿಂಗ್ ಬಜೆಟ್ ಡಿಪಾಸಿಟ್ ಅಂತ ಆಯವ್ಯಯ ಕೊರತೆಯನ್ನು ತುಂಬುವುದು ಅಂತ. ಅಂದರೆ ಸರ್ಕಾರ ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಯದಾಗಿ ಯಾವ ಇಷ್ಟೆಲ್ಲ ಎದಕ್ಕೆ ಮಾಡ್ತದೆ ಅಂತಂದರೆ ಸರ್ಕಾರಗಳು ತನ್ನ ಕೊರತೆ ಬಜೆಟನ್ನು ಸರಿದೂಗಿಸಲಿಕ್ಕೆ ಅಂದರೆ ಆದಾಯದ ಕೊರತೆ ಬಜೆಟ್ಟು ಫಿಸಿಕಲ್ ಡಿಪಾಸಿಟ್ ಅಂದರೆ ಕೋಶೀಯ ಕೊರತೆ ಮತ್ತು ಪ್ರಾಥಮಿಕ ಕೊರತೆಗಳು ಪ್ರೈಮರಿ ಡಿಪಾಸಿಟ್ಗಳನ್ನು ಸರಿದೂಗಿಸಲಿಕ್ಕೋಸ್ಕರ ಸರ್ಕಾರಗಳು ಸಾರ್ವಜನಿಕ ಸಾಲವನ್ನು ಮಾಡ್ತವೆ. ಈ ಥರ 10 ಹಲವಾರು ಅಂಶಗಳನ್ನು ಇಟ್ಟುಕೊಂಡು ಸರ್ಕಾರಗಳು ಸಾರ್ವಜನಿಕ ಸಾಲವನ್ನು ಅಂದರೆ ಜನರಿಂದ ತನಗೆ ಬೇಕಾಗಿರುವಂಥ ಹೆಚ್ಚುವರಿ ಹಣವನ್ನು ಜನರಿಂದ ಪಡೆದುಕೊಳ್ತದೆ ಅಂತ. ಇನ್ನು ಈ ರೀತಿ ಸಾರ್ವಜನಿಕ ಸಾಲವನ್ನು ಪಡೆಯುವಂಥ ಸರ್ಕಾರಗಳು ಯಾವ ರೀತಿ ಪಡಿತದೆ, ಅದಕ್ಕೆ ಯಾವ ರೀತಿ ವರ್ಗೀಕರಣವನ್ನು ಮಾಡ್ಕೊಳ್ತದೆ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಪಬ್ಲಿಕ್ ಡೆಬಿಟ್ ಯಾವ ರೀತಿ ಸಾರ್ವಜನಿಕ ಸಾಲವನ್ನು ವರ್ಗೀಕರಣ ಮಾಡಲಾಗ್ತದೆ ಅಂತ.
ಇಲ್ಲಿ ಹಲವಾರು ವರ್ಗೀಕರಣವನ್ನು ಮಾಡ್ತದೆ. ಒಂದೇದು ಇಂಟರ್ನಲ್ ಡಿಬೇಟ್ ಆ್ಯಂಡ್ ಎಕ್ಸ್ಟರ್ನಲ್ ಡಿಬೇಟ್. ಅಂದರೆ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲಗಳು ಅಂತ ಕರೆದುಕೊತೀವಿ ಅಂತ. ಆಂತರಿಕ ಸಾಲ ಅಂದರೆ ದೇಶದ ಒಳಗಡೆ ಸರ್ಕಾರಗಳು ಜನರಿಂದ ಪಡೆಯುವಂಥ ಸಾಲವನ್ನು ಆಂತರಿಕ ಸಾಲ ಅಂತ ಕರೆದುಕೊತೇವೆ. ಸರ್ಕಾರಗಳು ಜನರಿಂದ ತೆಗೆದುಕೊಳ್ಳುವಂಥ ಸಾಲ ಸಾಕಾಗದೇ ಇದ್ದಾಗ ಸರ್ಕಾರಗಳು ವಿದೇಶಗಳಿಂದ, ವಿಶ್ವಸಂಸ್ಥೆಗಳಿಂದ, ಬ್ಯಾಂಕುಗಳಿಂದ ಪಡೆಯುವಂಥದ್ದನ್ನು ಎಕ್ಸ್ಟರ್ನಲ್ ಡಿಬೇಟ್ ಅಂತ ಕರಿತೀವಿ ಅಂತ. ಈ ರೀತಿ ಸರ್ಕಾರ ಮೊದಲಿಗೆ ದೇಶದ ಒಳಗಡೆ ಸಾಲವನ್ನು ತೆಗೆದುಕೊಂಡು ಸರಿದೂಗಿಸಲು ಪ್ರಯತ್ನ ಪಡ್ತದೆ, ಸಾಲದಾದಾಗ ವಿದೇಶಗಳಿಂದ ಸಾಲವನ್ನು ಪಡೆದುಕೊಳ್ತದೆ ಅಂತ. ಇನ್ನು ಎರಡನೇದು ಫೌಂಡೆಡ್ ಡಿಬೇಟ್ ಆ್ಯಂಡ್ ಅನ್ಫೌಂಡೆಡ್ ಡಿಬೇಟ್ ಅಂತ ಕರಿತೀವಿ. ಅಂದರೆ ನಿಧಿಯುಕ್ತ ಸಾಲ ಮತ್ತು ನಿಧಿರಹಿತ ಸಾಲ. ನಿಧಿಯುಕ್ತ ಸಾಲ ಅಂತಂದರೆ ತಾನು ಮಾಡುವಂತಹ ಅಥವಾ ತಾನು ತರುವಂಥ ಸಾಲಕ್ಕೆ ಮರಳಿಸಬೇಕಾಗಿರ್ತದೆ, ಅಂದರೆ ಬಡ್ಡಿ ಸಮೇತ ಸಾಲವನ್ನು ಮರಳಿಸಬೇಕಾಗ್ತದೆ. ಆ ರೀತಿ ಮರಳಿಸಲಿಕ್ಕೆ ಸರ್ಕಾರ ಏನು ಮಾಡ್ತದೆ, ತಾನು ಬಜೆಟನ್ನು ಮಾಡುವಾಗ ಒಂದು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ಪ್ರತಿ ವರ್ಷ ತಾನು ಮಾಡುವಂಥ ಬಜೆಟ್ ಒಳಗಡೆ ಒಂದಿಷ್ಟು ನಿಧಿಯನ್ನು ತಾನು ಪ್ರತಿ ಸರ್ಕಾರಗಳು ಮಾಡುವಂಥ ಪ್ರತಿ ವರ್ಷ ಮಾಡುವಂಥ ಸಾಲಕ್ಕೋಸ್ಕರ, ಸಾಲವನ್ನು ತೀರಿಸಲಿಕ್ಕೋಸ್ಕರ ಒಂದು ನಿಧಿಯನ್ನು ಮಾಡ್ತಾರೆ. ಅದಕ್ಕೆ ನಾವು ಫೌಂಡೆಡ್ ಡಿಬೇಟ್ ಅಂತ ಅಥವಾ ನಿಧಿಯುಕ್ತ ಸಾಲ ಅಂತ ಕರಿತೇವೆ. ಅಂದರೆ ಮೊದಲಿಗೆ ಒಂದಿಷ್ಟು ಸಾಲವನ್ನು ತೆಗೆದಿರ್ತೀವಿ ಅಥವಾ ಹಣವನ್ನು ತೆಗೆದಿಟ್ಟು ನಿಮ್ಮ ಹತ್ರ ಸಾಲವನ್ನು ಪಡೆದುಕೊಳ್ತೇವೆ ಅಂತ ಮಾಡ್ತೇವೆ, ಅದಕ್ಕೆ ನಾವು ನಿಧಿಯುಕ್ತ ಸಾಲ ಅಂತ ಕರಿತೇವೆ. ಇದು ಈ ಥರದ ನಿಧಿಯುಕ್ತ ಸಾಲಗಳು ದೀರ್ಘಾವಧಿ ಸಾಲಗಳಾಗಿರ್ತವೆ ಅಂತ. ಇನ್ನು ಅನ್ಫೌಂಡೆಡ್ ಡಿಬೇಟ್ ಅಂತಂದರೆ ನಿಧಿರಹಿತ ಸಾಲಗಳು, ಅಂದರೆ ಯಾವುದೇ ರೀತಿ ನಿಧಿ ಇಲ್ಲದೇ ಸಾಂದರ್ಭೋಚಿತವಾಗಿ ಮತ್ತು ಅಲ್ಪಾವಧಿಗೆ ಮಾತ್ರ ತೆಗೆದುಕೊಳ್ಳುವಂಥ ಸಾಲಗಳನ್ನು ಈ ನಿಧಿರಹಿತ ಸಾಲಗಳು ಅಂತ ಕರ್ತಾರೆ. ಇವುಗಳ ಈ ರೀತಿಯ ಸಾಲಗಳು ಪ್ರಮಾಣವೂ ಕಡಿಮೆ ಇರ್ತದೆ, ಮತ್ತು ಇದಕ್ಕೆ ಯಾವುದೇ ರೀತಿಯ ಅವಶ್ಯಕತೆ ನಿಧಿಯ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಇನ್ನು ಪ್ರೊಡಕ್ಟಿವ್ ಡೆಬಿಟ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಡೆಬಿಟ್, ಅಂದರೆ ಉತ್ಪಾದಕ ಸಾಲ ಮತ್ತು ಅನುತ್ಪಾದಕ ಸಾಲಗಳು ಅಂತ. ಸರ್ಕಾರಗಳು ಮಾಡುವಂಥ ಸಾಲಗಳು ಉತ್ಪಾದನೆಗಾಗಿ, ಅಂದರೆ ತಾನು ಸಾಲವನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಥವಾ ಬಂಡವಾಳವನ್ನು ಹೂಡಿದಾಗ ಅಥವಾ ನನ್ನ ಖರ್ಚು ಮಾಡಿದಾಗ ಅದರಿಂದ ರೀಪ್ರೊಡಕ್ಟ್ ಅಂದರೆ ಉತ್ಪಾದನೆ ಆಗ್ತಾ ಇತ್ತು ಅಂದರೆ ಅದಕ್ಕೆ ನಾವು ಉತ್ಪಾದಕ ಸಾಲಗಳು ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕೈಗಾರಿಕೆಗಳನ್ನು ಅಥವಾ ನೀರಾವರಿ ಯೋಜನೆಯನ್ನು ಅಥವಾ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಸಾಲವನ್ನು ತೆಗೆದುಕೊಂಡು ಬಂದರೆ ಅದು ಉತ್ಪಾದಕ ಸಾಲವಾಗ್ತದೆ. ಅಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದಾಗ ಅದರಿಂದ ಉತ್ಪಾದನೆ ನಿರುದ್ಯೋಗ ಕಡಿಮೆ ಆಗ್ತದೆ, ಉದ್ಯೋಗ ಹುಟ್ಟುಕೊಳ್ತದೆ, ಉತ್ಪಾದನೆ ಬರ್ತದೆ, ಮಾರ್ಕೆಟಿಂಗ್ ಆಗ್ತದೆ. ಈ ಥರದ ಸಾಲಗಳನ್ನು ಮಾಡೋದಕ್ಕೆ ನಾವು ಉತ್ಪಾದಕ ಸಾಲಗಳು ಅಂತ ಕರಿತೇವೆ. ಇನ್ನು ಅನ್ಪ್ರೊಡಕ್ಟಿವ್ ಡಿಬೇಟ್ ಅಂತಂದರೆ ಯಾವುದೇ ರೀತಿ ಉತ್ಪಾದಕ ಇಲ್ಲದೆ ಅಥವಾ ಉತ್ಪಾದನೆ ಇಲ್ಲದೆ ಇರುವಂಥ ಸಾಲಗಳು, ಅಂದರೆ ಅನುತ್ಪಾದಕ ಸಾಲಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಗುಡಿಗಳನ್ನು ಕಟ್ಟಲಿಕ್ಕೋಸ್ಕರ ಅಥವಾ ಜನರಿಗೆ ಅನ್ನವನ್ನು ಕೊಡೋದಾಗಿರ್ಬೋದು, ಅಕ್ಕಿ ಭಾಗ್ಯವನ್ನು ಕೊಡೋದಾಗಿರ್ಬೋದು, ಅಥವಾ ಹೂತೋಟಗಳನ್ನು ಮಾಡಲಿಕ್ಕೋಸ್ಕರ ಅಥವಾ ಏನು ಸಾರ್ವಜನಿಕ ರಂಗಮಂದಿರಗಳನ್ನು ಸ್ಥಾಪನೆ ಮಾಡೋದು, ಈ ಥರದ ಯೋಜನೆಗಳಿಗೆ ಸಾಲವನ್ನು ತೆಗೆದುಕೊಂಡು ಬಂದು ಹಾಕಿದರೆ ಇದರಿಂದ ಯಾವುದೇ ರೀತಿ ಸರ್ಕಾರಕ್ಕೆ ಉತ್ಪಾದನೆ ಬರೋದಿಲ್ಲ. ಇವುಗಳು ಅನುತ್ಪಾದಕ ಸಾಲಗಳು ಅಂತ ಕರಿತೀವಿ. ಇನ್ನು ವ್ಯಾಲೆಂಟರಿ ಡಿಬೇಟ್ ಆ್ಯಂಡ್ ಫೋರ್ಸ್ ಡಿಬೇಟ್ ಅಂತ ಕರಿತೀವಿ. ಅಂದರೆ ಸ್ವಯಂಕೃತ ಸಾಲ, ಏನು ಸ್ವಯಂ ಇಚ್ಛೆಯ ಸಾಲ ಮತ್ತು ಕಡ್ಡಾಯ ಸಾಲ ಅಂತ ಕರಿತೀವಿ. ಸ್ವಯಂ ಇಚ್ಛೆಯ ಸಾಲ ಅಂದರೆ ಜನರೇ ಸರ್ಕಾರದ ಮನವಿಗೆ ಒಗ್ಗಟ್ಟು ತಾವೇ ಮುಂದೆ ಬಂದು ಸಾಲವನ್ನು ಕೊಟ್ಟರೆ ಅದಕ್ಕೆ ಸ್ವಯಂ ಇಚ್ಛೆಯ ಸಾಲ ಅಂತ ಕರಿತೀವಿ. ಈ ಥರದ ಸಂದರ್ಭಗಳು ಯಾವಾಗ ಬರ್ತವೆ, ಸರ್ಕಾರ ಮತ್ತು ದೇಶದ ಗಂಡಾಂತರ ಸಮಸ್ಯೆಗಳು, ದೇಶಕ್ಕೆ ಇಡೀ ಸಮಸ್ಯೆ ಬರ್ತದೆ ಅಂತಂದಾಗ ಜನರು ಸ್ವ ಇಚ್ಛೆಯಾಗಿ ಸಾಲವನ್ನು ಕೊಡುವಂಥ ಸಂದರ್ಭಗಳು ಬರ್ತವೆ. ಈ ಫಾರ್ ಎಕ್ಸಾಂಪಲ್, ಈ ಸದ್ಯ ಪ್ರೆಸೆಂಟಾಗಿ ನಾವು ಈ ಕೊರೋನಾ ವೈರಸನ್ನು ತಡಲಿಕ್ಕೋಸ್ಕರ ಸರ್ಕಾರ ತನ್ನ ಇಡೀ ಬಜೆಟನ್ನು ಖಾಲಿ ಮಾಡ್ತು ಅಂತಂದರೆ ಆವಾಗ ಈ ರೀತಿ ಸಂದರ್ಭಗಳನ್ನು ಬಳಸಿಕೊಂಡು ಸರ್ಕಾರ ಜನರನ್ನ ಹಣವನ್ನು ತೆಗೆದುಕೊಳ್ಬೋದು ಅಂತ. ಇನ್ನು ಫೋರ್ಸ್ ಡಿಬೇಟ್ ಅಂತಂದರೆ ಕಡ್ಡಾಯ ಸಾಲ. ಸರ್ಕಾರಗಳು ಆದೇಶವನ್ನು ಹೊರಡಿಸಿದಾಗ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಥವಾ ಇಂತಿಂಥ ವ್ಯಕ್ತಿಗಳು ಸಾಲವನ್ನು ಕೊಡಲೇಬೇಕು ಅಂತ ಆದೇಶ ಹೊರಡಿಸುವುದಕ್ಕೆ ಕಡ್ಡಾಯ ಸಾಲ ಅಥವಾ ಕೊಡಲೇಬೇಕಾಗಿರುವಂಥ ಸಾಲಕ್ಕೆ ಕಡ್ಡಾಯ ಸಾಲ ಅಂತ ಕರಿತೀವಿ ಅಂತ. ಈ ರೀತಿ ಸರ್ಕಾರಗಳು ಸಾಲವನ್ನು ಪಡೆದುಕೊಳ್ತವೆ ಅಂತ. ಇನ್ನು ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಡಿಬೇಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಅಂತಂದರೆ ಸರ್ಕಾರಗಳಿಗೆ ಕೆಲವು ಯೋಜನೆಗಳಿಗೆ ಅತ್ಯಲ್ಪಾವಧಿಯ ಕೆಲವೇ ಅವಧಿಗೋಸ್ಕರ ಬೇಕಾಗಿರುವಂಥ ಕಡಿಮೆ ಬಿದ್ದಿರುವಂಥ ಹಣವನ್ನು ಸರಿದೂಗಿಸಲಿಕ್ಕೆ ಪಡೆಯುವಂಥ ಹಣವನ್ನು ಅಥವಾ ಸಾಲವನ್ನು ಅಲ್ಪಾವಧಿ ಸಾಲಗಳು ಅಂತ ಕರಿತೇವೆ. ಈ ಥರದ ಸಂದರ್ಭಗಳು ಭಾಳ
ಹೆಚ್ಚಾಗಿರ್ತವೆ ಅಥವಾ ಕಡಿಮೆ ಇರ್ತವೆ ಅಂತ. ಅಂದರೆ ಕೆಲವು ಸಂದರ್ಭಗಳಲ್ಲಿ, ಅಂದರೆ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಈ ಥರದ ಸಾಲಗಳನ್ನು ತೆಗೆದುಕೊಳ್ತದೆ. ಇನ್ನು ದೀರ್ಘಾವಧಿ ಸಾಲಗಳು ಅಂತಂದಾಗ ಹೊಸ ಯೋಜನೆಗಳು, ನೀರಾವರಿ ಯೋಜನೆ ಆಗಿರ್ಬೋದು, ಹೈವೇ ರೋಡುಗಳನ್ನಾಗಿರ್ಬೋದು, ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ದೀರ್ಘಾವಧಿ ಸಾಲಗಳನ್ನು ತೆಗೆದುಕೊಳ್ತದೆ ಅಂತ. ಇನ್ನು ರಿಡೇಬಲ್ ಡೆಬಿಟ್ ಆ್ಯಂಡ್ ಇರ್ರೆಬಿಡೇಬಲ್ ಡೆಬಿಟ್ ಅಂತ ಕರಿತೀವಿ. ಅಂದರೆ ಮರುಪಾವತಿಸಬೇಕಾದ ಸಾಲ ಮತ್ತು ಮರುಪಾವತಿಸಲಾಗದ ಸಾಲ ಅಂತ. ಮರುಪಾವತಿಸಬೇಕಾದ ಸಾಲ ಅಂತಂದರೆ ಸಾರ್ವಜನಿಕರಿಂದ ಸಾಲವನ್ನು ತೆಗೆದುಕೊಂಡಾಗ ಅದಕ್ಕೆ ಬಡ್ಡಿ ಹಾಕಿ ಆ ಸಾಲವನ್ನು ಕೊಡುವಂಥದ್ದು ಇದ್ದರೆ ಅದಕ್ಕೆ ನಾವು ಮರುಪಾವತಿಸಬೇಕಾದಂಥ ಸಾಲ. ಅಂದರೆ ಸರ್ಕಾರಗಳು ತನ್ನ ಹೆಚ್ಚುವರಿ ವೆಚ್ಚ ಮಾಡಲಿಕ್ಕೆ ಜನರಿಂದ ಸಾಲವನ್ನು ತೆಗೆದುಕೊಂಡು ಆ ನಿಗದಿತ ಅವಧಿ ಮುಗಿದ ಮೇಲೆ ಅದಕ್ಕೆ ಬಡ್ಡಿ ಸಮೇತ ಅಸಲನ್ನು ಜೊತೆಗೆ ಸಾಲವನ್ನು ತೀರಿಸಿದರೆ ಅದು ಮರುಪಾವತಿಸಬೇಕಾದಂಥ ಸಾಲ. ಇನ್ನು ಇರ್ರೆಡೇಬಲ್ ಡಿಬೇಟ್ ಅಂತಂದರೆ ಮರುಪಾವತಿಸಬೇಕಾಗಿಲ್ಲದ ಸಾಲ ಅಥವಾ ಮರುಪಾವತಿಸಲಾಗದ ಸಾಲಗಳು. ಈ ಥರದ ಸಾಲಗಳನ್ನು ಸರ್ವೇ ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ತೆಗೆದುಕೊಳ್ಳುವುದಿಲ್ಲ. ಅಂದರೆ ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಇನ್ಯಾವುದೇ ಸಂದರ್ಭಗಳಲ್ಲಿ ಈ ಥರದ ಸಾಲಗಳನ್ನು ಜನರಿಂದ ತೆಗೆದುಕೊಳ್ಳಿ ಯಾವುದೇ ಸರ್ಕಾರಗಳು ಮುಂದೆ ಬರೋದಿಲ್ಲ. ಯಾಕೆ ಅಂತಂದರೆ ಈ ಥರದ ಸಾಲಗಳನ್ನು ತೆಗೆದುಕೊಳ್ಳೋದಾದರೆ ಸರ್ಕಾರದ ಮೇಲೆ ಜನರಿಗೆ ಯಾವುದೇ ರೀತಿ ನಂಬಿಕೆಗಳು ಇರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸರ್ಕಾರಗಳು ಕೂಡ ಈ ಮರುಪಾವತಿಸಲಾಗದ ಸಾಲಗಳನ್ನು ಅತ್ಯಂತ ತುರ್ತು ಸಂದರ್ಭವನ್ನು ಹೊರತುಪಡಿಸಿದರೆ ಇನ್ಯಾವುದೇ ಸಂದರ್ಭದಲ್ಲಿ ಈ ಥರದ ಸಾಲಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮಾರ್ಕೆಟೇಬಲ್ ಡಿಬೇಟ್ಸ್ ಆ್ಯಂಡ್ ನಾನ್ ಮಾರ್ಕೆಟೇಬಲ್ ಡಿಬೇಟ್ಸ್, ವ್ಯವಹರಿಸಲಾಗುವ ಸಾಲಗಳು ಮತ್ತು ವ್ಯವಹರಿಸಲಾಗದ ಸಾಲಗಳು ಅಂತ. ಯಾವ ಸಾಲಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಮತ್ತು ಮಾರುಕಟ್ಟೆಯಲ್ಲಿ ವ್ಯವಹಾರಗಳು ಹೆಚ್ಚು ಬೆಳವಣಿಗೆ ಆಗುವಂತೆ ಮಾಡಿಕೊಳ್ಳಾಗ್ತದೆ ಅಂಥವಕ್ಕೆ ನಾವು ಮಾರುಕಟ್ಟೆಯ ಸಾಲಗಳು ಅಂತ ಕರಿತೇವೆ. ಇನ್ನು ಕೆಲವು ಸಾಲಗಳು ಜನರಿಗೆ ಗೊತ್ತಿಲ್ಲದೇ ಕೆಲವು ಯೋಜನೆಗಳನ್ನು ಮಾಡಲಿಕ್ಕೋಸ್ಕರ, ಅಂದರೆ ಯಾವುದೇ ರೀತಿ ಮಾರುಕಟ್ಟೆ ಇಲ್ಲದೇ ದೇಶದ ಕೆಲವು ಯೋಜನೆಗಳಿಗೋಸ್ಕರ ಮಾಡಿಕೊಳ್ಳುವಂಥ ಸಾಲಗಳನ್ನು ನಾನ್ ಮಾರ್ಕೆಟೇಬಲ್, ಅಂದರೆ ವ್ಯವಹರಿಸಲಾಗುತ್ತೋ ಮಾರುಕಟ್ಟೆ ರಹಿತ ಸಾಲಗಳು ಅಂತ ಕರೀತೀವಿ. ಈ ಥರದ ಯೋಜನೆಗಳಂತೆ ಉದಾಹರಣೆಗಳು ಬೇಕು ಅಂತಂದರೆ ನಾವು ರಾಕೆಟ್ ಲಾಂಚರ್ಗಳನ್ನು, ರಾಕೆಟ್ಗಳ ಕಂಡುಹಿಡಿಯೋದಾಗಿರ್ಬೋದು, ಅಣುಬಾಂಬುಗಳನ್ನು ಕಂಡುಹಿಡಿದಾಗಿರ್ಬೋದು, ಅಥವಾ ಸಂಶೋಧನೆಗಳನ್ನು ಮಾಡಿಕೊಳ್ಳುವಂಥ ಸಾಲಗಳನ್ನು ನಾನ್ ಮಾರ್ಕೆಟೇಬಲ್ ಡೆಬಿಟ್ಸ್ ಅಂತ ಕರೆದುಕೊಳ್ತೇವೆ ಅಂತ. ಇನ್ನು ಕೊನೆಯದಾಗಿ ಗ್ರಾಸ್ ಡೆಬಿಟ್ ಆ್ಯಂಡ್ ನೆಟ್ ಡೆಬಿಟ್ ಅಂತ ಕರಿತೇವೆ, ಒಟ್ಟು ಸಾಲ ಮತ್ತು ನಿವ್ವಳ ಸಾಲ ಅಂತ. ಸರ್ಕಾರ ಒಟ್ಟಾರೆ ತನಗೆ ಬೇಕಾಗುವಂಥ ಒಟ್ಟು ಹೆಚ್ಚುವರಿ ವೆಚ್ಚಕ್ಕೆ ಬೇಕಾಗುವಂಥ ಹಣವನ್ನು ಒಟ್ಟು ಸಾಲ ಅಂತ ತೆಗೆದುಕೊಳ್ತೇವೆ ಅಂತ. ಅಂದರೆ ತನ್ನ ಒಟ್ಟಾರೆ ಬಜೆಟಿನ ಡಿಪಾಸಿಟನ್ನು, ಅಂದರೆ ಕೋಶೀಯ ಕೊರತೆಯನ್ನು ಒಟ್ಟು ಸಾಲ ಅಂತ ತೆಗೆದುಕೊಳ್ತೇವೆ. ಈ ಒಟ್ಟು ಸಾಲದೊಳಗಡೆ ತಾನು ನಿಧಿಯನ್ನು ಏನು ಸಾಲ ತೀರಿಸಲಿಕ್ಕೆ ನಿಧಿಯನ್ನು ಇಟ್ಟಿರ್ತಾರೆ, ಅದರ ಆ ನಿಧಿಯ ಮೊತ್ತವನ್ನು ಕಳೆದು, ಅಂದರೆ ಪ್ರೈಮರಿ ಏನು ಇರ್ತದೆ ಅಥವಾ ತಾನು ಕೊಡಬೇಕಾಗಿರುವಂಥ ಸಾಲವನ್ನು ಕಳೆದು ಉಳಿಯುವಂಥ ಪ್ರಾಥಮಿಕ ಉಳಿಯುವಂಥ ಸಾಲವನ್ನು ನೆಟ್ ಡೆಬಿಟ್ ಅಥವಾ ನಿವ್ವಳ ಸಾಲ ಅಂತ ಕರೆದುಕೊಳ್ತೇವೆ. ಈ ಥರ ಸಾರ್ವಜನಿಕ ಸಾಲಗಳನ್ನು ನಾವು ವರ್ಗೀಕರಣವನ್ನು ಮಾಡಿಕೊಳ್ಳಲಾಗ್ತದೆ ಅಂತ. ಇನ್ನು ಈ ಥರ ಸಾರ್ವಜನಿಕ ಸಾಲವನ್ನು ಮಾಡಿದ ಮೇಲೆ ಸರ್ಕಾರಗಳಿಗೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಮತ್ತು ಜನರಿಗೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ, ಒಟ್ಟಾರೆ ದೇಶಕ್ಕೆ ಯಾವ ರೀತಿ ಪರಿಣಾಮಗಳನ್ನು ಬೀರ್ತವೆ ಅಂತ ನೋಡಿಕೊಳ್ಳಲಾಗ್ತದೆ ಅಂತ. ಅಂದರೆ ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಡಿಬೇಟ್, ಸಾರ್ವಜನಿಕ ಸಾಲದ ಪರಿಣಾಮಗಳು ಏನಾಗಿರುತ್ತವೆ ಅಂತ. ಯಾಕಂದರೆ ಸಾಲವನ್ನು ಮಾಡೋದು ಅಂತಂದರೆ ಸಾಲ ಸೂಲಕ್ಕೆ ಮೂಲ ಅನ್ನೋದು ನಮ್ಮ ಗಾದೆಯ ಮಾತು. ಆ ರೀತಿ ನಾವು ಸಾಲವನ್ನು ಮಾಡಿಕೊಳ್ಳುವಾಗ ಇತಿಮಿತಿ ಒಳಗಡೆ ಇರಬೇಕು ಅನ್ನೋದು ಪ್ರತಿ ಅರ್ಥಶಾಸ್ತ್ರಜ್ಞರ ಮೊದಲ ಆದ್ಯತೆಯಾಗಿರುತ್ತದೆ ಅಂತ. ಅದಕ್ಕೆ ಈ ರೀತಿ ಸಾಲವನ್ನು ಮಾಡಿದ್ಮೇಲೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಅಂತ ನೋಡೋದಾದರೆ, ಮೊದಲಿಗೆ ಇನ್ಕ್ರೀಸ್ ಇನ್ ಲಿಕ್ವಿಡಿಟಿ. ಸಾಲಗಳನ್ನು ಮಾಡಿದಾಗ ಸರ್ಕಾರಗಳಿಗೆ ಹೆಚ್ಚುವರಿ ಹಣ ಬರ್ತದೆ. ಆ ಹೆಚ್ಚುವರಿ ಹಣವನ್ನು ಸರ್ಕಾರಗಳು ಸಾಧ್ಯವಾದಷ್ಟು ಮಾರುಕಟ್ಟೆಯಲ್ಲಿ ಮತ್ತು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಅನುಷ್ಠಾನ ಮಾಡಲಿಕ್ಕೆ ಮತ್ತು ಬಡತನವನ್ನು ನಿವಾರಣೆ ಮಾಡಲಿಕ್ಕೆ, ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ, ಆರ್ಥಿಕ ಅಭಿವೃದ್ಧಿನ ಮಾಡಲಿಕ್ಕೆ ಹೆಚ್ಚಾಗಿ ಬಳಸ್ಕೊಳ್ಳಲಾಗ್ತದೆ. ಈ ರೀತಿ ಸರ್ಕಾರಗಳು ನೇರವಾಗಿ
ಯೋಜನೆಗಳಿಗೆ ಸಾರ್ವಜನಿಕ ಸಾಲವನ್ನು ಬಳಸೋದ್ರಿಂದ ಅವು ಜನರ ಕೈಯಲ್ಲಿ ಆ ಹಣ ಬಳಕೆಗೆ ಬರುವುದರಿಂದ ಜನರ ಕೈಯಲ್ಲಿ ಹೆಚ್ಚು ಹಣದ ಹರಿವು ಉಂಟಾಗ್ತದೆ. ಈ ರೀತಿ ಹೆಚ್ಚು ಹಣದ ಹರಿವು ಉಂಟಾದಾಗ ಆಟೋಮೆಟಿಕ್ಲಿ ಜನರ ಆದಾಯ ಹೆಚ್ಚಾಗ್ತದೆ, ತಲಾದಾಯ ಹೆಚ್ಚಾಗ್ತದೆ. ಇದರಿಂದ ದೇಶದ ಒಳಗಡೆ ಹಣದ ಹರಿವು ವೇಗವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಹಣದುಬ್ಬರಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅಂತ. ಇನ್ನು ಎರಡನೇದು ಅಂತಂದರೆ ಇನ್ಕ್ರೀಸ್ ಇನ್ ಕನ್ಸುಂಪ್ಷನ್. ಸಾರ್ವಜನಿಕ ಸಾಲವನ್ನು ಮಾಡೋದ್ರಿಂದ ಅನುಭವದ ಹೆಚ್ಚಳ ಆಗ್ತದೆ. ಅನುಭವ ಅಂದರೆ ಜನರು ತಾವು ಮಾಡುವಂಥ ಅನುಭವ, ತಮ್ಮ ಆದಾಯ ಹೆಚ್ಚಾದಂತೆ ಅನುಭವದಲ್ಲೂ ಹೆಚ್ಚಳಗೊಳ್ತದೆ ಅಂತ. ಅಂದರೆ ಆಡಮ್ ಸ್ಮಿತ್ ಅಥವಾ ಮಾರ್ಷಲ್ ಹೇಳುವಂತೆ ಆದಾಯ ಹೆಚ್ಚಿದಂತೆ ಅನುಭವವೂ ಹೆಚ್ಚಳಗೊಳ್ಳುತ್ತದೆ ಅನ್ನೋದು ಸರ್ವವಿದಿತ. ಸಾರ್ವಜನಿಕ ಸಾಲವನ್ನು ಮಾಡೋದ್ರಿಂದ ಜನರ ಕೈಯಲ್ಲಿ ಹಣ ಹೆಚ್ಚಾಗಿ ಬರ್ತದೆ. ಜನರ ಕೈಯಲ್ಲಿ ಹಣ ಬಂದಂತೆ ತಮ್ಮ ಅನುಭವಗಳು ಅಂತಂದರೆ ತಾವು ಖರ್ಚು ಮಾಡುವಂಥ ಪ್ರಮಾಣವನ್ನು ಹೆಚ್ಚಳಗೊಳಿಸ್ತಾ ಹೋಗ್ತಾರೆ. ಇದರಿಂದ ಹೆಚ್ಚು ಹೆಚ್ಚು ಅನುಭವವನ್ನು ಮಾಡೋದ್ರಿಂದ ಸರಕಿನ ಬೇಡಿಕೆಗಳು ಹೆಚ್ಚಾಗ್ತವೆ, ಮಾರುಕಟ್ಟೆಗಳು ಹೆಚ್ಚು ಬೆಳವಣಿಗೆ ಪಡ್ಕೋತವೆ, ಕೈಗಾರಿಕೆಗಳಿಗೆ ಹೆಚ್ಚು ಬೇಡಿಕೆ ಬರ್ತದೆ. ಕೈಗಾರಿಕೆಗಳು ಹೆಚ್ಚು ಬೇಡಿಕೆ ಬಂದಾಗ ಕೈಗಾರಿಕೆಗಳು ಬೇಕಾಗಿರುವಂಥ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗಿ ಅಲ್ಲಿ ಹಣದುಬ್ಬರಗಳು ಮತ್ತು ಸರಕಿನ ಬೆಲೆಗಳು ಹೆಚ್ಚಾಗಿ ಹಣದುಬ್ಬರಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿರುತ್ತವೆ ಅಂತ. ಇನ್ನು ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆ ಗಾತ್ರದ ಏರಿಕೆ. ಸಾರ್ವಜನಿಕ ಸಾಲ ಮಾಡೋದ್ರಿಂದ ಸರ್ಕಾರ ಮತ್ತು ಖಾಸಗಿ ಒಡೆತನದ ಇನ್ವೆಸ್ಟ್ಮೆಂಟ್ಗಳು ಮಾರುಕಟ್ಟೆಗಳು ಸಹಜವಾಗಿ ಇರ್ತವೆ. ಖಾಸಗಿ ಒಡೆತನಗಳು ತಾನು ಮಾಡುವಂಥ ಇನ್ವೆಸ್ಟ್ಮೆಂಟ್ಗೆ ಪ್ರತಿಫಲವನ್ನು ಪಡಿತವೆ. ಆದರೆ ಸರ್ಕಾರ ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳು ಯಾವುದೇ ರೀತಿ ಪ್ರತಿಫಲಾಕ್ಷವಿಲ್ಲದೇ ಇನ್ವೆಸ್ಟ್ಮೆಂಟನ್ನು ಮಾಡ್ತದೆ, ಹೂಡಿಕೆಯನ್ನು ಮಾಡ್ತದೆ. ಹಾಗಾಗಿ ಆ ರೀತಿ ಹೂಡಿಕೆ ಮಾಡುವಂಥ ಬಂಡವಾಳವು ಸಹಜವಾಗಿ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ, ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ, GDPನ ಹೆಚ್ಚಳ ಮಾಡಲಿಕ್ಕೆ, ಆರ್ಥಿಕ ಬೆಳವಣಿಗೆ ಮಾಡಲಿಕ್ಕೆ, ಮಾರುಕಟ್ಟೆ ಬೆಳವಣಿಗೆ ಮಾಡಲಿಕ್ಕೋಸ್ಕರ ಇರೋದ್ರಿಂದ ಆ ರೀತಿ ಹಣ ಜನರ ಕೈಯಲ್ಲಿ ಮಾರುಕಟ್ಟೆ ಒಳಗಡೆ ಹೆಚ್ಚು ಬಳಕೆಗೆ ಬರೋದ್ರಿಂದ ಅಲ್ಲಿ ಹೂಡಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತದೆ. ಇದರಿಂದ ಮಾರುಕಟ್ಟೆಗಳು ಹೆಚ್ಚು ಚಲನೆಯನ್ನು ಪಡೆದುಕೊಳ್ತವೆ. ಇದರ ಒಂದು ಹಂತದವರೆಗೂ ಕೂಡ ಇದು ಒಳ್ಳೆಯದೇ ಇರ್ತದೆ. ಆದರೆ ಅತಿಯಾಗಿರುವಂತಹ ಇನ್ವೆಸ್ಟ್ಮೆಂಟ್ ಆಯಿತು, ಸರ್ಕಾರದಿಂದ ಆಯಿತು ಅಂತಂದರೆ ಅಲ್ಲಿ ಸರ್ಕಾರಕ್ಕೆ ಸಾಲ ಹೆಚ್ಚುವರಿಯಾಗಿ ಅಥವಾ ಜನರಿಗೆ ತನಗೆ ಬರಬೇಕಾಗಿರುವಂಥ ಮರಳಿ ಬರಬೇಕಾಗಿರುವಂಥ ಆದಾಯಕ್ಕಿಂತ ವೆಚ್ಚ ಜಾಸ್ತಿಯಾಗಿ ಜನರ ಕೈಯಲ್ಲಿ ಅಧಿಕವಾಗಿರುವಂಥ ಹಣದ ಹರಿವಾಗಿ ಹಣದುಬ್ಬರಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಂತ. ಇನ್ನು ರೀಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್, ಆದಾಯ ಮತ್ತು ಸಂಪತ್ತಿನ ಮರುವಿತರಣೆ ಅಂತ. ಸಾರ್ವಜನಿಕ ಸಾಲವನ್ನು ಸರ್ಕಾರಗಳು ಮಾಡೋದ್ರಿಂದ ಅಂದರೆ ಸರ್ಕಾರಗಳು ತನಗೆ ಬೇಕಾಗಿರುವಂಥ ಹೆಚ್ಚುವರಿ ವೆಚ್ಚನ ಸರಿದೂಗಿಸಲಿಕ್ಕೆ ಜನರಿಂದ ಮೊದಲಿಗೆ ಹಣವನ್ನು ಪಡಿತದೆ, ಸಾಲದ ರೂಪದಲ್ಲಿ ಹಣವನ್ನು ಪಡಿತದೆ. ಈ ರೀತಿ ಹಣವನ್ನು ಪಡೆದಾಗ ಜನರು ಸರ್ಕಾರದ ಷೇರುಗಳನ್ನು ಖರೀದಿ ಮಾಡೋದ್ರ ಮುಖಾಂತರ ತಮ್ಮ ಹತ್ರ ಇರುವಂಥ ಹಣ ಸರ್ಕಾರದ ಹತ್ರ ಹೋಗ್ತದೆ. ಈ ರೀತಿ ಸರ್ಕಾರದ ಹತ್ರ ಹಣ ಹೋದಾಗ ತಮ್ಮ ಅನುಭವದ ಪ್ರಮಾಣ ಕಡಿಮೆ ಆಗ್ತದೆ. ಆದರೆ ಸರ್ಕಾರ ತಾನು ಪಡೆಯುವಂಥ ಸಾಲವನ್ನು ಮತ್ತೆ ಜನರಿಗೆ ಅನುಕೂಲವಾಗುವಂಥ ಉದ್ಯೋಗದ ಹೆಚ್ಚುವರಿ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತದೆ, ಕೈಗಾರಿಕೆಗಳನ್ನು ತೊಡಗಿಸ್ತದೆ, ರೋಡ್ಗಳನ್ನು ಮಾಡ್ತದೆ ಮತ್ತು ಯೋಜನೆಗಳಲ್ಲಿ ತೊಡಗಿಸುವುದ್ರ ಮುಖಾಂತರ ಮತ್ತೆ ಆ ಹಣ ಜನರ ಕೈಯಲ್ಲೇ ಬರುವಂತೆ ರೊಟೇಷನ್ ಆಗಿ ಮತ್ತೆ ಅದು ಜನರ ಕೈಯಲ್ಲೇ ಬರುವಂತೆ ನೋಡ್ಕೊಳ್ಳೋದ್ರಿಂದ ಅದು ಮತ್ತೆ ಮರುವಿತರಣೆಯಾಗಿ ಆ ಸಾಲದ ಆದಾಯ ಮತ್ತು ಸಂಪತ್ತು ಏನದೆ ಅದು ಜನರಿಗೆ ಬರ್ತದೆ, ಮತ್ತು ಜನರಿಂದ ಸರ್ಕಾರಕ್ಕೆ ರೊಟೇಷನ್ ಆಗಿ ನಿರಂತರವಾಗಿ ಮಾಡ್ತಿರ್ತದೆ. ಈ ರೀತಿ ರೊಟೇಷನ್ ಆಗುವಾಗ ಜನರ ಆದಾಯನೂ ಹೆಚ್ಚಾಗ್ತದೆ, ಸರ್ಕಾರ ಆದಾಯನೂ ಹೆಚ್ಚಾಗ್ತದೆ. ಈ ರೀತಿ ಸಾರ್ವಜನಿಕ ಸಾಲಗಳು ಒಂದು ಕಡೆ ಜನರಿಗೂ ಅನುಕೂಲ ಆಗ್ತದೆ, ಜನರಿಗೂ ಕೂಡ ಆದಾಯವನ್ನು ತಂದು ಕೊಡ್ತದೆ, ಸರ್ಕಾರಕ್ಕೂ ಆದಾಯ ಕೊಡ್ತದೆ. ಆದರೆ ಸರ್ಕಾರಕ್ಕೆ ಆದಾಯ ತಂದು ಕೊಡೋದಕ್ಕಿಂತ ಜನರಿಗೆ ಮತ್ತು ಮಾರುಕಟ್ಟೆಗೆ ಹೆಚ್ಚು ಆದಾಯ ಮತ್ತು ಬಂಡವಾಳವನ್ನು ತಂದುಕೊಡುವಂಥ ಪರಿಣಾಮಗಳನ್ನು ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತದೆ ಅಂತ. ಈ ರೀತಿ ಸಾರ್ವಜನಿಕ ಸಾಲವನ್ನು ಮಾಡೋದ್ರಿಂದ ಪರಿಣಾಮಗಳನ್ನು ಬೀರಲಾಗ್ತದೆ ಅಂತ. ಸೊ ಇನ್ನು ಸಾರ್ವಜನಿಕ ಸಾಲ ಮಾಡೋದು ಯಾವ ರೀತಿ
ಹೊರೆ ಆಗ್ತದೆ ಅಂತ. ಸರಿ, ಇಲ್ಲಿ ಮಟ್ಟ ನಾವು ಸಾರ್ವಜನಿಕ ಸಾಲವನ್ನು ನೋಡಿದ್ವಿ, ಸಾರ್ವಜನಿಕ ಯಾಕೆ ಅವಶ್ಯಕತೆ ಅಂತ ನೋಡಿದ್ವಿ. ಸಾರ್ವಜನಿಕ ಸಾಲ ಮಾಡೋದ್ರಿಂದ ಎಷ್ಟು ಥರದ ಸಾಲಗಳನ್ನು ಮಾಡ್ತೀವಿ ಮತ್ತು ಆ ಸಾರ್ವಜನಿಕ ಸಾಲ ಮಾಡೋದ್ರಿಂದ ಅದರಿಂದ ಯಾವ ರೀತಿ ಪರಿಣಾಮಗಳಾಗ್ತವೆ ಅನ್ನೋದು ನೋಡಿದ್ವಿ. ಈ ರೀತಿ ಸಾರ್ವಜನಿಕ ಸಾಲದ ಪರಿಣಾಮಗಳು ಯಾವ ರೀತಿ ಹೊರೆಯನ್ನು ಮಾಡ್ತವೆ ಅಂದರೆ ಬರ್ಡನ್ ಆಫ್ ಪಬ್ಲಿಕ್ ಡಿಬೇಟ್, ಯಾವ ರೀತಿ ಸಾರ್ವಜನಿಕ ಸಾಲವನ್ನು ಹೊರೆಯಾಗ್ತದೆ ಅಂತ. ಯಾವ ರೀತಿ ಅಂತಂದರೆ ಇಲ್ಲಿ ನಾವು ನಾಲ್ಕು ರೀತಿಯ ಹೊರೆಯನ್ನು ನೋಡಬೇಕಾಗ್ತದೆ ಅಂತ. ಒಂದೊಂದು ಡೈರೆಕ್ಟ್ ಮನಿ ಬರ್ಡನ್ ಅಂತ, ಅಂದರೆ ನೇರ ಹಣದ ಹೊರೆ ಅಂತ. ಸಾರ್ವಜನಿಕ ಸಾಲ ಮಾಡೋದ್ರಿಂದ ಅಂದರೆ ಸರ್ಕಾರಗಳು ತಾನು ಪಡೆಯುವಂಥ ಸಾಲವನ್ನು ನೇರವಾಗಿ ಜನರ ಮೇಲೇ ವಿನಿಯೋಗ ಮಾಡೋದ್ರಿಂದ ಯೋಜನೆಗಳ ಮುಖಾಂತರ ಜನರಿಗೆ ತಲುಪಿಸೋದ್ರಿಂದ ಅದು ಜನರಿಗೆ ಆದಾಯ ತಂದುಕೊಡ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಜನರಿಂದನೇ ಹಣವನ್ನು ಪಡೆಯೋದ್ರಿಂದ ಜನರ ಅನುಭವದ ಪ್ರಮಾಣ ಕಡಿಮೆಯಾಗಿ ಅದು ಮತ್ತೆ ಜನರಿಗೆ ತಲುಪಿಸೋದು. ಈ ರೀತಿ ರೊಟೇಷನ್ ಆಗುವ ಸಂದರ್ಭದಲ್ಲಿ ಆ ರೀತಿ ಸಾಲವನ್ನು ತೀರಿಸಲಿಕ್ಕೆ ತಾನು ಪಡೆಯುವಂಥ ಸಾಲ ಮತ್ತು ಆ ಸಾಲಕ್ಕೆ ಬಡ್ಡಿ ಹಾಕಿ ಕೊಡುವಾಗ, ಅಂದರೆ ಸರ್ಕಾರಗಳು ಸಾಲವನ್ನು ಪಡೆಯುವಾಗ ಸಾಮಾನ್ಯವಾಗಿ ಶ್ರೀಮಂತರಿಂದ ಸಾಲವನ್ನು ಪಡೆದುಕೊಂಡು ಆ ಸಾಲವನ್ನು ತೀರಿಸುವ ಸಂದರ್ಭದಲ್ಲಿ ದೇಶದ ಎಲ್ಲ ಜನರ ಮೇಲೂ ಕೂಡ ಆತನ ತೆರಿಗೆ ಮುಖಾಂತರ ಹಾಕೋದ್ರ ಮುಖಾಂತರ ಅದು ಇತರ ಎಲ್ಲ ಜನರ ಮೇಲೆ ಹೊರೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ನಾವು ನೇರ ಹಣದ ಹೊರೆ ಅಂತ ಕರಿತೇವೆ. ಇನ್ನು ಇನ್ಡೈರೆಕ್ಟ್ ಮನಿ ಬರ್ಡನ್ ಅಂದರೆ ಪರೋಕ್ಷ ಹಣದ ಹೊರೆ. ಸರ್ವೇ ಸಾಮಾನ್ಯವಾಗಿ ಸರ್ಕಾರಗಳು ಸಾಲವನ್ನು ತೆಗೆದುಕೊಂಡು ಸಾಲವನ್ನು ತೀರಿಸುವ ಸಂದರ್ಭದಲ್ಲಿ ಹೆಚ್ಚು ತೆರಿಗೆಯನ್ನು ವಿಧಿಸಿದಾಗ ಆ ತೆರಿಗೆಗೆ ಒಳಪಡುವಂಥ ಎಲ್ಲ ಜನರಿಗೂ ಕೂಡ ಹೊರೆಯನ್ನು ಅನ್ಭವಿಸ್ತದೆ. ಅಂದರೆ ತಾನು ಮಾಡುವಂಥ ಸಾಲ ಮತ್ತು ಅದನ್ನು ಇನ್ವೆಸ್ಟ್ ಮಾಡುವಂಥ ಕೆಲವು ಜನರಿಗೆ ಅದು ಅನುಕೂಲ ಆದರೆ ಅದರ ಹೊರೆಯನ್ನು ಹೊರುವಂಥವ್ರು ಯಾರು ಅನುಕೂಲ ಮಾಡಿಕೊಡಿದ್ರೆ ಮತ್ತು ಯಾರು ಅನುಕೂಲ ಮಾಡಿಕೊಳ್ಳೋ ಎಲ್ಲರೂ ಕೂಡ ಅದಕ್ಕೆ ಇನ್ಡೈರೆಕ್ಟಾಗಿ ಹೊರೆಯನ್ನು ಹೊರಲಾಗ್ತದೆ ಅಂತ. ಇನ್ನು ಮೂರನೇದು ಡೈರೆಕ್ಟ್ ರಿಯಲ್ ಬರ್ಡನ್, ನೇರ ನೈಜ ಹೊರೆ. ಈ ನೇರ ನೈಜ ಹೊರೆ ಅಂತಂದರೆ ಯಾರು ಅಥವಾ ಯಾವ ಸಮುದಾಯಕ್ಕೆ ಅಥವಾ ಯಾವಕ್ಕೋಸ್ಕರ ಸಾಲವನ್ನು ಮಾಡಲಾಗಿದೆ ಅದಕ್ಕೆ ನೇರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದನೇ ಹಣವನ್ನು ಅಥವಾ ತೆರಿಗೆ ಮುಖಾಂತರ ಪಡೆಯುತ್ತಿದ್ರೆ ಅದಕ್ಕೆ ನೇರ ನೈಜ ಹೊರೆ ಅಂತ ಕರೆದುಕೋತೆ. ಇನ್ನು ನಾಲ್ಕನೇದಾಗಿ ಇನ್ಡೈರೆಕ್ಟ್ ರಿಯಲ್ ಬರ್ಡನ್ ಅಂತಂದರೆ ಪರೋಕ್ಷ ನೈಜ ಹೊರೆ. ಯಾರು ನೇರವಾಗಿ ಅವರ ಉಪಯೋಗ ಪಡೆದೇ ಇದ್ದರೂ ಕೂಡ ಅದಕ್ಕೆ ತಾವು ತೆರಿಗೆ ಹೊರೆಯನ್ನು ಹೊರಲಾಗ್ತದೆ ಅಂಥ ಸಂದರ್ಭವನ್ನು ಪರೋಕ್ಷ ನೈಜ ಹೊರೆ ಅಂತ ಕರಿತೀವಿ. ಅಂದರೆ ಒಟ್ಟಾರೆ ಸಾರ್ವಜನಿಕ ಸಾಲಗಳು ಪರಿಣಾಮದ ಜೊತೆಗೆ ಹೊರೆಯನ್ನು ಕೂಡ ಜನರೇ ಹೊರಬೇಕಾಗ್ತದೆ. ಅಂದರೆ ಪ್ರಾರಂಭದಲ್ಲಿ ಸರ್ಕಾರ ಜನರಿಂದ ಸಾಲವನ್ನು ಪಡೆದರೂ ಕೂಡ ಅದರ ಹೊರೆ, ಸಾಲದ ಹೊರೆ ಮತ್ತು ಸಾಲಕ್ಕೆ ಕೊಡುವಂಥ ಬಡ್ಡಿ ಸಮೇತ ಜನರೇ ಅದನ್ನು ಹೊರೆಯನ್ನು ಹೊರಬೇಕಾಗ್ತದೆ. ಅದು ನೇರವಾಗಿ ಕೆಲವರು ಹೊರ್ತಾರೆ, ಇನ್ನು ಕೆಲವರು ಪರೋಕ್ಷವಾಗಿ ಆ ಹೊರೆಯನ್ನು ಹೊರಲಾಗ್ತದೆ ಅಂತ. ಇದಕ್ಕೆ ನಾವು ಈ ರೀತಿ ಸಾರ್ವಜನಿಕ ಸಾಲವನ್ನು 2018-19 ಸಾಲಿನಿಂದ 2020-21 ಸಾಲಿನ ಬಜೆಟ್ನಲ್ಲಿ ಯಾವ ರೀತಿ ನಾವು ಕೊರತೆ ಬಜೆಟ್ ಅಂದರೆ ಸಾರ್ವಜನಿಕ ಸಾಲವನ್ನು ಪಡೆಯಲಾಗ್ತದೆ ಅಂತ. ಇಲ್ಲಿ ನಾವು 2020 ಮತ್ತು 2021 ಒಟ್ಟಾರೆ ಟೋಟಲ್ ಎಕ್ಸ್ಪೆಂಡಿಚರು ಸರ್ಕಾರದ ಒಟ್ಟು ಕೇಂದ್ರ ಸರ್ಕಾರದ ಒಟ್ಟು ಎಕ್ಸ್ಪೆಂಡಿಚರ್ 30,42,730 ಅಂದರೆ 30,42,230 ಕೋಟಿ ಅಷ್ಟು ಸಾರ್ವಜನಿಕ ಸಾಲ ಏನು ವೆಚ್ಚವನ್ನು ಮಾಡಲಾಗ್ತದೆ. ಇದರೊಳಗಡೆ ಕೊರತೆ ಬಜೆಟ್ ಎಷ್ಟು ಅಂತಂದರೆ ಆದಾಯದ ಕೊರತೆ ಬಜೆಟ್ 609,219 ಅದರೊಳಗಡೆ ಆದಾಯದ ಪರಿಣಾಮದ ಕೊರತೆ ಬಜೆಟ್ ಅಂತ ಕೊರತೆ ಅಂತಂದರೆ 4,02,719 ಕೋಟಿಯಷ್ಟು ಆದಾಯದ ಪರಿಣಾಮದ ಕೊರತೆಯಾಗಿದೆ. ಇನ್ನು ಫಿಸ್ಕಲ್ ಡಿಪಾಸಿಟ್ ಕೋಶೀಯ ಕೊರತೆ 796,337 ಕೋಟಿಯಷ್ಟು ಕೋಶೀಯ ಕೊರತೆ ಇದ್ದರೆ ಇನ್ನು ಪ್ರಾಥಮಿಕ ಕೊರತೆ 88,134 ಕೋಟಿಯಷ್ಟು ಕೊರತೆ ಇದೆ. ಈ ಕೊರತೆಗಳನ್ನು ನೀಗಿಸ್ಲಿಕ್ಕೋಸ್ಕರನೇ ಸರ್ಕಾರಗಳು ಈ ಸಾಲವನ್ನು ಮಾಡ್ಕೊಳ್ಬೇಕಾಗ್ತದೆ. ಅಂದರೆ 2020-21 ಈ ಥರದ ಕೊರತೆಗಳನ್ನು ಕೋಶೀಯ ಕೊರತೆಯ ಆದಾಯದ ಕೊರತೆ ಮತ್ತು ಪ್ರಾಥಮಿಕ ಕೊರತೆಗಳನ್ನು ನೀಗಿಸ್ಲಿಕ್ಕೋಸ್ಕರ ಸರ್ಕಾರಗಳು ಸಾಲವನ್ನು ಮಾಡಬೇಕಾಗ್ತದೆ ಅಂತ. ಈ ರೀತಿ ಸಾಲವನ್ನು ಮಾಡುವಾಗ ಅದು ಎರಡು ರೀತಿ ಸಾಲವನ್ನು ಮಾಡ್ತದೆ, ಅಂದರೆ ಇಂಟರ್ನಲ್ ಡಿಬೇಟ್ ಮತ್ತು ಎಕ್ಸ್ಟರ್ನಲ್ ಡಿಬೇಟ್. ಅಂದರೆ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ.
ಈ ರೀತಿ ಸಾಲವನ್ನು ಮಾಡಿದಾಗ ಅದು ಆಂತರಿಕ ಸಾಲ ಯಾವ ರೀತಿ ಹೊರೆಯನ್ನು ಆಗ್ತದೆ ಮತ್ತು ಬಾಹ್ಯ ಸಾಲಗಳು ಯಾವ ರೀತಿ ಹೊರೆಯನ್ನು ಮಾಡ್ತವೆ ಅಂತ. ಬರ್ಡನ್ ಆಫ್ ಇಂಟರ್ನಲ್ ಡಿಬೆಟ್, ಆಂತರಿಕ ಸಾಲದ ಹೊರೆ ಅಂದರೆ ಸರ್ಕಾರಗಳು ದೇಶದ ಒಳಗಡೆ ಮತ್ತು ದೇಶದ ಜನರಿಂದನೇ ಸಾಲವನ್ನು ಪಡೆದು ದೇಶೀಯ ಸಂಸ್ಥೆಗಳಿಂದನೇ ಸಾಲಗಳನ್ನು ಪಡೆದು ಅದಕ್ಕೆ ಮತ್ತೆ ಬಂಡವಾಳವನ್ನು ವಿನಿಯೋಗ ಮಾಡಿದರೆ ಅವುಗಳು ಬರುವಂಥ ಅಥವಾ ಅವುಗಳಿಗೆ ಆಗುವಂಥ ನಷ್ಟ ಮತ್ತು ಅವುಗಳ ಅನುಭವದ ಪ್ರಮಾಣ ಕಡಿಮೆ ಆಗೋದು ಮತ್ತು ಅದರ ಆದಾಯದ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭವನ್ನು ನಾವು ಇಂಟರ್ನಲ್ ಡಿಬೇಟ್ ಅಥವಾ ಆಂತರಿಕ ಸಾಲದ ಹೊರೆ ಅಂತ ಕರೆದುಕೊಳ್ತೇವೆ ಅಂತ. ಇನ್ನು ಬಾಹ್ಯ ಸಾಲಗಳ ಹೊರೆ ಅಂದರೆ ಸಾರ್ವಜನಿಕ ಸಾಲವನ್ನು ಯಾವ ರೀತಿಗಳಲ್ಲಿ ಹೊರೆಯನ್ನು ಹೊರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲವನ್ನು ಪ್ರತ್ಯೇಕವಾಗಿ ನೋಡಬೇಕಾಗ್ತದೆ ಅಂತ. ಅಂದರೆ ಆಂತರಿಕ ಸಾಲದ ಹೊರೆ ದೇಶದ ಒಳಗಡೆ ಆದರೆ ಬಾಹ್ಯ ಸಾಲದ ಹೊರೆ ದೇಶದ ಹೊರಗಡೆ ಆಗ್ತದೆ ಅಂತ. ಆಂತರಿಕ ಸಾಲ ದೇಶದ ಜನರು, ದೇಶದ ಮಾರುಕಟ್ಟೆ ಈ ಮತ್ತು ದೇಶೀಯ ಸಂಸ್ಥೆಗಳು ಆ ಥರದ ಸಾಲವನ್ನು ಹೊರಬೇಕಾಗ್ತದೆ ಅಥವಾ ಸಹಜವಾಗಿ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೇರವಾಗಿ ಮತ್ತು ಪರೋಕ್ಷವಾಗಿ ಆ ರೀತಿಯ ಸಾಲದ ಹೊರೆಯನ್ನು ಹೊರಬೇಕಾಗ್ತದೆ. ಬಾಹ್ಯ ಸಾಲ ಅಂತಂದರೆ ದೇಶ ಬೇರೆ ಬೇರೆ ದೇಶಗಳಿಂದ ಸಾಲವನ್ನು ತೆಗೆದುಕೊಂಡು ಬಂದಿರ್ತದೆ. ಆ ರೀತಿ ಸಾಲವನ್ನು ತೆಗೆದುಕೊಂಡು ಬಂದಮೇಲೆ ಅದಕ್ಕೆ ಮರಳಿ ಬಡ್ಡಿ ಸಮೇತ, ಸಾಲಕ್ಕೆ ಬಡ್ಡಿ ಸಮೇತ ಸಾಲವನ್ನು ತೀರಿಸುವಾಗ ದೇಶದ ಹಣ ಮತ್ತು ದೇಶದ ಸಂಪತ್ತು ಬೇರೆ ದೇಶಕ್ಕೆ ಹೋದಾಗ ಅತಿಯಾಗಿರುವಂಥ ಹೊರೆ ದೇಶಕ್ಕೆ ಆಗ್ತದೆ ಅಂತ. ಈ ರೀತಿ ಒಟ್ಟಾರೆ ಸರ್ಕಾರಗಳು ತಮ್ಮ ಮುಂದಿನ ಒಂದು ವರ್ಷಕ್ಕೆ ಬೇಕಾಗುವಂಥ ವೆಚ್ಚಕ್ಕೆ ಬೇಕಾಗುವಂಥ ಹಣ ಮತ್ತು ಅದಕ್ಕೆ ಆ ಕೊರತೆಯಲ್ಲಿರುವಂಥ ಹಣವನ್ನು ಸರಿದೂಗಿಸಲಿಕ್ಕೋಸ್ಕರ ಸರ್ಕಾರಗಳು ಸಾರ್ವಜನಿಕ ಸಾಲವನ್ನು ಮಾಡಿಕೊಳ್ಳಲಾಗ್ತದೆ ಅಂತ. ಮುಂದಿನ ಪೀರಿಯಡ್ ಒಳಗಡೆ ನಾವು ಈ ರೀತಿ ಸಾರ್ವಜನಿಕ ಸಾಲವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತದೆ, ನಿರ್ವಹಣೆ ಮಾಡ್ತದೆ ಅನ್ನೋದನ್ನು ನೋಡಲಾಗ್ತದೆ.